ಹಲೋ ಎಲ್ಲ, ನಮಸ್ಕಾರ. ನೀವು ನೋಡೋಕೆ ಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಪೇಟ್ ಸಫ ಪೌಡ್ರ್. ಸೊ ಈ ಒಂದು ಪೇಟ್ ಸಫ ಪೌಡ್ರ್ ಬಗ್ಗೆ, ಇದರ ಒಂದು ಪ್ಯಾಕೇಜಿಂಗ್ ಮತ್ತು ಅದರ ಒಂದು ಯೂಸಸ್, ಅದನ್ನು ಯಾವ ರೀತಿ ಉಪಯೋಗ ಮಾಡ್ತಾರೆ ಮತ್ತು ಏನಾದರೂ ಪ್ರಿಕಾಷನ್ ತೊಗೋಬೇಕು ಬೇಡ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಮಗೆ ಇಷ್ಟ ಕುಂತಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಆದಷ್ಟು ನಿಮ್ಮ ಒಂದು ಸ್ನೇಹಿತರಿಗೆ, ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸರ್, ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ಒಂದು 120 ಗ್ರಾಮ್ ಸಿಗುತ್ತೆ. ಇದರ ನಿಮಗೆ ಒಂದು ಪ್ಯಾಕೇಜಿಂಗ್ ನಿಮಗೆ 120 ಗ್ರಾಮ್ ಸಿಗುತ್ತೆ, ಅಂದರೆ ಇರೋದು 100 ಗ್ರಾಮ್ ಇದು. ಸೊ ನಿಮಗೆ ನೆಟ್ ವೇಟ್ 100 ಗ್ರಾಮ್ ಸಿಗುತ್ತೆ ಮತ್ತು ಅದರ ಒಂದು 20 ಗ್ರಾಮ್ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ. ಟೋಟಲ್ 120 ಗ್ರಾಮ್ 96 ರೂಪಾಯಿಗೆ ಈ ಒಂದು ನಿಮಗೆ ಸೊ ಪೇಟ್ ಸಪ್ಪ ಪೌಡ್ರ್ ಸಿಗುತ್ತೆ. ಸೊ ಇದರಲ್ಲಿ ಸಣ್ಣದು ಇರುತ್ತೆ ಮತ್ತು ದೊಡ್ಡದು, ಸಣ್ಣದು ನಿಮಗೆ 65 ರೂಪಾಯಿ ಸಿಗುತ್ತೆ 50 ಗ್ರಾಮಿಗೆ. ಸೊ ನೀವು ಇದನ್ನು ತೊಗೊಂಡ್ಕೊಂಡ್ರೆ ಒಳ್ಳೇದಂತ ಹೇಳ್ತೀನಿ ನಾನು. 20% ಎಕ್ಸ್ಟ್ರಾ ಅಂತಂದರೆ ಅದೇ 20 ಗ್ರಾಮ್ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ. ಅದು ಫ್ರೆಂಟಲ್ಲಿ ನೋಡೋದಾದ್ರೆ, ಸೊ ಇದರ ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು DVCA ಕಂಪ್ನಿ. ಸೊ DVCA ಕಂಪ್ನಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಇದೊಂದು ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಷನ್. ಸೊ ಪೇಡ್ ಸಫಾ ಅಂತ ಒಂದು ಲೋಗೋ ಇದೆ, ಅಂದರೆ ಸಿಂಬಾಲ್ ಇದೆ, ಅಂದರೆ ಇದೊಂದು ಬ್ರ್ಯಾಂಡ್ ನೇಮ್. ಸೊ ಇಲ್ಲೊಂದು ಟಾಯ್ಲೆಟ್ ರೂಮ್ ಟಾಯ್ಲೆಟ್ದು ಒಂದು ಸಿಂಬಾಲ್ ಕೊಟ್ಟಿದ್ದಾರೆ, ನ್ಯಾಚುರಲ್ ಎಕ್ಸಿಕ್ಯೂಟಿವ್ ಗ್ರ್ಯಾನ್ಯುಲ್ಸ್ ಅಂತ. ಸೊ ಸ್ನೇಹಿತರೆ, ಈ ಗ್ರ್ಯಾನ್ಯುಲ್ಸ್ ಅಂದರೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ಗ್ರ್ಯಾನ್ಯುಲ್ಸ್ ಅಂದರೆ ಇದು ಪುಡಿ ಪುಡಿ, ಅಂದರೆ ಪುಡಿನಿರಂಗಿಲ್ಲ, ಈ ಕಡೆ ಜಾಸ್ತಿ ದೊಡ್ಡ ದೊಡ್ಡ ಕಲ್ ಟೈಪ್ ಇರೋಂಗಿಲ್ಲ, ಸಣ್ಣ ಸಣ್ಣ ಜಿನ್ನ ಟೈಪ್ ನಿಮಗೆ ಗ್ರ್ಯಾನ್ಯುಲ್ಸ್ ಅಂತ, ಅದು ಗ್ರ್ಯಾನ್ಯುಲ್ಸ್ ಅಂತಾರೆ. ಲ್ಯಾಕ್ಸಿಗೇಟಿವ್ ಅಂತಂದರೆ ಇದು ಸ್ನೇಹಿತರೆ, ಇದು ನಿಮ್ಮ ಒಂದು ಇದು ಸ್ವಲ್ಪ ಮೆಡಿಕಲ್ ಟರ್ಮ್ ಆಗುತ್ತೆ ಲ್ಯಾಕ್ಸಿಗೇಟಿವ್ ಅಂತಂದರೆ. ಸೊ ಲ್ಯಾಕ್ಸಿಗೇಟಿವ್ ಅಂತಂದರೆ ನಿಮಗೆ ಒಂದು ಮೋಷನ್ ಕ್ಲಿಯರ್ ಮೋಷನ್ ಸಾಫ್ ಆಗಲಿಕ್ಕೆ ಇದು ಒಂದು, ಅದಕ್ಕೆ ನ್ಯಾಚುರಲ್ ಎಕ್ಸಿಕ್ಯೂಟಿವ್ ಗ್ರ್ಯಾನ್ಯುಲ್ಸ್ ಅಂತ ಕರೀತಾರೆ. ಎಫೆಕ್ಟಿವ್ ರಿಲೀಫ್ ಫ್ರಮ್ ಕಾನ್ಸ್ಟಿಪೇಷನ್ ಅಂದರೆ ಈ ಸಂಡಾಸದಿಂದ ಅಥವಾ ಮಲಬದ್ಧತೆಯಿಂದ ಹೆಚ್ಚಾಗಿ ಯಾರು ಒಂದು ಸೊ ಬಲ್ ತರ್ತದಲ್ಲ, ಸೊ ಅವರಿಗೆ ಒಂದು ಇದು ಕಾನ್ಸ್ಟಿಪೇಷನ್ಗೆ ಹೆಲ್ಪ್ ಆಗುತ್ತೆ ಈ ಒಂದು ಪೌಡ್ರ್ ಅಂತ ಹೇಳ್ತಾರೆ. ಸೊ ಪ್ರಾಪರ್ ಆಯುರ್ವೇದಿಕ್ ಮೆಡಿಷನ್ 120 ಗ್ರಾಮ. ಮತ್ತು ಇವರು ಹೇಳೋ ಪ್ರಕಾರ ಇಲ್ಲಿ ಒಂದು ಆಯುರ್ವೇದಿಕ್ ಗಿಡಮೂಲಿಕೆಗಳು 16 ಒಂದು ಗಿಡಮೂಲಿಕೆಗಳನ್ನು ಬಳಸಿ ಇದನ್ನು ತಯಾರು ಮಾಡಲ್ಲ ಪೌಡ್ರ್. ಸೊ ಮತ್ತು ಯಾರು ಯೂಸ್ ಮಾಡಿದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಹಿಂದಿಯಲ್ಲಿ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಪರ್ಸೆಂಟ್ ಅಂತ ಯೂಸ್ ಮಾಡಿದಾರೆ ಅಂತೂ ಸಹ ಕೊಟ್ಟಿದ್ದಾರೆ. ಸೊ ಹಿಂದೆ ಒಂದು ಚಿತ್ರ ಇದೆ, ಬ್ಯಾಚ್ ನಂಬರ್, ಮ್ಯಾನುಫ್ಯಾಕ್ಚರರ್, ರೇಟ್, ಇದೊಂದು ಕಂಪ್ನಿ. ಇದಿಷ್ಟು ಇದೆ ಒಂದು ಪ್ಯಾಕೇಜಿಂಗ್ ಆಗಿತ್ತು ಸ್ನೇಹಿತರೆ. ಸೊ ಇವಾಗ ಇದರ ಒಂದು ಯೂಸಸ್ಸನ್ನು ನೋಡೋದಾದ್ರೆ ನಿಮಗೆ ಒಂದು ಮೈನ್ಲಿ ಈ ಒಂದು ಪೇಡ್ ಸಪ ಪೌಡ್ರ್ ಇದೆ ಅಲ್ಲ ಸ್ನೇಹಿತರೆ, ಈ ಒಂದು ಪೇಡ್ ಸಪ ಪೌಡ್ರ್ ಯೂಸ್ ಮಾಡೋದು ಎದಕ್ಕಂತಂದರೆ ಈ ಒಂದು ಮಲಬದ್ಧತೆ ಅವರು ಸಹ ಕೊಟ್ಟಿದ್ದು ಬಿಟ್ಟಿದ್ದಾರೆ ಅಥವಾ ಕಾನ್ಸ್ಟಿಪ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾನ್ಸ್ಟಿಪ್ಯೂಷನ್ ಸಲುವಾಗಿ ಕನ್ನಡದಲ್ಲಿ ಕಾನ್ಸ್ಟಿಪ್ಯೂಷನ್ಗೆ ಮಲಬದ್ಧತೆ ಅಂತ ಕರೀತಾರೆ. ಸೊ ಆ ಒಂದು ಮಲಬದ್ಧತೆ ಸಲುವಾಗಿ ಇದನ್ನು ಒಂದು ಪೌಡ್ರನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಎಸಿಡಿಟಿ ಆಮ್ಲೀಯತೆ ನಿಮ್ಮ ಒಂದು ದೇಹದಲ್ಲಿ ಎಸಿಡಿಟಿ ಅಂದರೆ SCL ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೆಚ್ಚಿಗೆ ಆಯ್ತಂದ್ರೆ ಅವಾಗ ಕೂಡ ಇದನ್ನು ಒಂದು ಪೌಡ್ರನ್ನು ಯೂಸ್ ಮಾಡ್ತಾರೆ. ಮತ್ತು ಗ್ಯಾಸ್ ಟ್ರಬಲ್ ಆದರೆ ಗ್ಯಾಸ್ ಆಗ್ತಾಯಿದ್ದಾನೆ ಹೆಚ್ಚಿಗೆ ಹೆಚ್ಚಿಗೆ ಗ್ಯಾಸ್ ಆಗ್ತಾಯಿತ್ತು ಅಂದರೆ ಸಹ ಆ ಒಂದು ಸಂದರ್ಭದಲ್ಲಿ ಈ ಒಂದು ಪೌಡ್ರನ್ನು ಯೂಸ್ ಮಾಡ್ತಾರೆ. ಈ ಒಂದು 3 ಯೂಸಸ್ ಗೊತ್ತಾಯಿತು ಈ ಒಂದು ಪೌಡ್ರಿಂದ. ಮತ್ತು ಇದನ್ನು ಯಾವ ರೀತಿ ಇದನ್ನು ತಗೊಳ್ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಅವರು ಸಹ ಕೊಟ್ಟಿದ್ದಾರೆ, ಸೊ ನಾನು ಸಹ ಹೇಳ್ತೀನಿ ನಿಮಗೆ. ಏನಿಲ್ಲ ಸ್ನೇಹಿತರೆ, ವೆರಿ ಸಿಂಪಲ್ ಇದೆ ಅಂದರೆ 200 ML ವಾಟರ್ ಗ್ಲಾಸ್ ತೊಗೊಂಡ್ರೆ 200 ML ವಾಟರ್ ತೆಗೆದುಕೊಳ್ಳಿ. ಸೊ ಇದು 1/2 ಚಮಚ ತೆಗೆದುಕೊಳ್ಳಿ. ಸೊ 200 ML ವಾಟ್ರ್. ಸೊ ವಾಟ್ರ್ ಹೆಂಗಿರ್ಬೇಕಂತಂದ್ರೆ ನಿಮಗೆ ವಾಟ್ರ್ ಸೊ ಅಂದರೆ ವಾರ್ಮ್ ಅಂದರೆ ಉಗುರು ಬೆಚ್ಚಿಗೆ ನೀರು ಅಂತಾರಲ್ಲ, ಸೊ ಫುಲ್ ಬಿಸಿ ನೀರು ಹಾಕೋಬಿಡೋದು, ಸೊ ಫುಲ್ ತಣ್ಣಗೀರು ಹಾಕೋಬಿಡೋದು. ಸೊ ನಾರ್ಮಲ್ಲಾಗಿ ನೀವು ಒಂದು ಸ್ವಲ್ಪ ನಾರ್ಮಲ್ ಆಗಿರ್ಬೇಕು, ಮೀಡಿಯಮ್ ಬಿಸಿನೀರು ತಣ್ಣೀರು ಮಿಕ್ಸ್ ಆಗಿದಂಥ ಮೀಡಿಯಮ್ ವಾಟ್ರ್ ಲುಕೆಮಿ ವಾಟ್ರ್ ಅಂತ ಕರೀತಾರೆ, ಉಗುರು ಬೆಚ್ಚಿನ ನೀರು ಅಂತ ಇರ್ತಾರೆ. ಸೊ ಆ ಒಂದು ವಾಟ್ರನ್ನು ತೆಗೆದುಕೊಂಡು ಸೊ 1/2 ಚಮಚ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಸೊ ನೀವು ಯಾವಾಗ ಕುಡಿಬೇಕಂತ ಅಂತಂದರೆ ಸೊ ಬೆಡ್ ಟೈಮ್ ಅಂದರೆ ರಾತ್ರಿ ಮಲಗೋ ಮುಂದೆ ಊಟ ಆದಮೇಲೆ ರಾತ್ರಿ ಮಲಗೋ ಮುನ್ನ ಈ ಒಂದು ಪೌಡ್ರನ್ನು ಈ ಒಂದು ಲಿಕ್ವಿಡ್ ಅಂತ ಕುಡಿದು ಮಕ್ಕೊಂಡ್ರೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಒಂದು ಏನಾಗುತ್ತೆ ಮೋಷನ್ ಯಾವುದೇ ರೀತಿ ಕಾನ್ಸ್ಟಿಪ್ಯೂಷನ್ ತೊಂದರೆ ಆಗಲ್ಲ, ಸೊ ಮೋಷನ್ ಕ್ಲಿಯರ್ ಆಗ್ತದೆ. ಇದು ಏನಾದರೂ ಒಂದು ಪ್ರಿಕಾಷನ್ ನೋಡಿದ್ರೆ ಏನು ಪ್ರಿಕಾಷನ್ ಇಲ್ಲ ಸ್ನೇಹಿತರೆ ಅಂತಂದರೆ ನಿಮಗೆ ಏನಾದರೂ ನಿಮಗೆ ಅಂತಂದರೆ ಇದು ಏನಪ್ಪ ಅಂದರೆ ಎಲ್ಲಿರ್ಬೇಕಪ್ಪ ಅಂತಂದರೆ ನಿಮಗೆ ಸ್ಟೋರಿನ ಕೂಲ್ ಆ್ಯಂಡ್ ಸೊ ಡ್ರೈ ಪ್ಲೇಸ್ ಕೀಪ್ ಔಟ್ ರೀಚ್ ಆಫ್ ಚಿಲ್ಡ್ರನ್ ಅಂದರೆ ಮಕ್ಕಳನ್ನು ದೂರ ಇಡಬೇಕಾಗತ್ತೆ ಅಂತಾರೆ. ಮತ್ತು ಕೂಲ್ ಆ್ಯಂಡ್ ಡಾರ್ಕ್ ಪ್ಲೇಸ್ ಅದಂತೂ ಕಾಮನ್. ಸೊ ಅದೊಂದು ಪ್ರಿಕಾಷನ್ ತೆಗೆದುಕೊಳ್ಳಿ. ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಂಗಿಲ್ಲ, ಯಾಕಂತಂದರೆ ಸೊ ಇದರ ಒಂದು ಏನಾಗುತ್ತೆ ಅಂತಂದರೆ ನಿಮಗೆ ಆಯುರ್ವೇದಿಕ್ ಮೆಡಿಷನ್ ಆಗೋದ್ರಿಂದ ಸೊ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ನಿಮಗೆ ಈ ಒಂದು ಪೌಡ್ರಲ್ಲಿ ಇರೋಲ್ಲ. ಸೊ ಆದರೆ
ಮಕ್ಕಳಿಂದ ದೂರ ಇರ್ಬೇಕು, ಮಕ್ಕಳಿಂದ ಸೊ ಮಕ್ಕಳಿಂದ ದೂರ ಇಡ್ರಿ ಒಂದು ಪೌಡ್ರನ್ನ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿ, ಏನಾದರೂ ಡೌಟ್ಗಳಿದ್ದು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಮತ್ತೆ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಹಲವರಿಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನ ಭವಂತು.